ಹಾಯ್ ಎವ್ರಿವನ್, ಗೃಹ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ಸ್ವಾಗತ. ಗೃಹಲಕ್ಷ್ಮಿ ಯೋಜನೆ ಹೊಸ ರೋಸ್ ಈ ಕೆಲಸ ಮಾಡಿದ್ದಿದ್ರೆ ನಿಮಗೆ ಹಣ ಸಿಗೋದಿಲ್ಲ, ಇದರ ಹೆಂಗಣ ನಿಮಗೆ ಗೊತ್ತಿರೋದು. ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕದಲ್ಲಿ ಜಾರಿಯಾಗಿ 4 ಕಂತುಗಳು ಕೂಡ ಸೇರಿದೆ. ಇದಕ್ಕೆ 5ನೇ ಕಂತು ಹಣ ಬಿಡುಗಡೆ ಮಾಡುವ ಮುಂಚೆ ರಾಜ್ಯ ಸರ್ಕಾರ ಹೊಸ ರೂಲ್ಸ್ ಅನ್ನು ಕೂಡ ಜಾರಿ ಮಾಡಿದೆ. ಈ ಕೆಲಸವನ್ನು ನೀವು ಮಾಡೋದಿದ್ರೆ ನಿಮಗೆ ಮುಂದಿನ ಕಂತಿನ ಹಣ ಸಿಗೋದಿಲ್ವಂತೆ. ಏನಂದ್ರೆ ಇಲ್ಲಿ ಸಾಕಷ್ಟು ಹಲವಾರು ಬಾರಿ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿತ್ತು, ಕಾಲಾವಕಾಶ. ಅಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಂಬಂಧಿಸಿದಂತೆ ತಾಂತ್ರಿಕ ಸಮಸ್ಯೆ ಪರಿಹಾರಕ್ಕೆ ಅಗತ್ಯ ಕ್ರಮ ಕೂಡ ಕೈಗೊಳ್ತೀವಿ ಅಂತ ಕೈಗೊಂಡಿತ್ತು. ಜೊತೆಗೆ ಗ್ರಾಮದಲ್ಲಿಯೇ ಕ್ಯಾಂಪ್ ಕೂಡ ಆರಂಭಿಸ್ತೀವಿ ಅಂತ ಮಾಡಿದ್ರು, ಅದರಿಂದ ಪ್ರಮಾಣ ಕೂಡ ಸುಲಭಾಯಿತು. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಅಡಿ ಮನೆ ಯಜಮಾನಿಗೆ 8,000 ರೂಪಾಯಿ ಹಣ ಕೂಡ ಪಡೆದುಕೊಂಡಿದ್ದಾರೆ. ಮುಂದಿನ ಕಂತಿನಲ್ಲಿ ಹಣ ಸದ್ಯದಲ್ಲಿಯೇ ಗೃಹಿಣಿಯರ ಕೈಗೆ ಸೇರಲಿದೆ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಗೃಹಲಕ್ಷ್ಮಿ ಅದಾಲತ್ ಕೂಡ ತಕ್ಕ ಮಟ್ಟಿಗೆ ಯಶಸ್ವಿಯಾಗಿದೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಕೆಲವರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ಲ. ಈಗ ಕರ್ನಾಟಕ ಸರ್ಕಾರ ಬ್ಯಾಂಕ್ ಖಾತೆಗೆ ನೇರ ವರ್ಗಾವಣೆ ಮಾಡುವ ಮುಖಾಂತರ ಡೆಬಿಟ್ ಮುಖಾಂತರ ಕೊಡ್ತೀವಿ, ವಾರ್ಷಿಕವಾಗಿ 24,000 ರೂಪಾಯಿಯನ್ನು ನೀಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಹೇಳಿದೆ. ಕೋಟ್ಯಾಂತರ ಮಹಿಳೆಯರು ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ಇಲ್ಲಿ 5ನೇ ಕಂತಿನ ಹಣ ರಾಜ್ಯ ಸರ್ಕಾರ ಬಿಡುಗಡೆ ಮಾಡುವ ಮೊದಲೇ ಹೊಸ ರೂಲ್ಸ್ ಕೂಡ ಜಾರಿ ಮಾಡಿದೆ. ಸರ್ಕಾರ ಈ ರೂಲ್ಸ್ ಅನ್ನು ನೀವು ಫಾಲೋ ಮಾಡದಲ್ಲೇ ಇದ್ರೆ ನಿಮಗೆ ಹಣ ಕೂಡ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಈಗ ರೂಲ್ಸ್ ಏನು ನೋಡೋಣ ಬನ್ನಿ. ಇಲ್ಲಿ ರಾಜ್ಯ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿ ಮಾಡಿಕೊಂಡಿರುವ ಗೃಹಿಣಿಯರು ಕಡ್ಡಾಯವಾಗಿ ತಮ್ಮ ಖಾತೆಗೆ ಈ KYC ಮಾಡೋಕ್ಕಾಗತ್ತೆ. ಹಣವನ್ನು ಪಡೆಯಲು ರೇಷನ್ ಕಾರ್ಡ್ ಇರುವ ಸದಸ್ಯರು ಹಣವನ್ನು ಪಡೆಯಲು ಕಡ್ಡಾಯವಾಗಿ ಈ KYC ಮಾಡಲೇಬೇಕು ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ಈ KYC ಮಾಡಿದೀಯಲ್ವಾ ಅಂತ ನೋಡೋದಕ್ಕೆ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ನೀವು ಚೆಕ್ಔಟ್ ಮಾಡಬೇಕಾಗುತ್ತೆ. ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕ್ನ ಕೊಟ್ಟಿರ್ತೀನಿ. ಹೋಮ್ ಪೇಜಲ್ಲಿ ಹೋಗಿ ಈ ಸ್ಥಿತಿಗೆ ಹೋಗಿ ಅಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಪಡೆದುಕೊಂಡು OTP ಹಾಕ್ಕೊಂಡು ನೀವು ನಿಮ್ಮ ಕುಟುಂಬದ ವಿವರಗಳನ್ನು ಕೂಡ ಪಡೆದುಕೊಳ್ಳಬಹುದು. ಈ ಹಿಂದೆಯೂ ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ, ಬೇಕಾದರೆ ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ, ಹೋಗಿ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.